ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ದರ್ಶನ್ಗಾಗಿ ವಿಶೇಷ ಪೂಜೆ ವರ ಕೇಳಿದ್ದಾರೆ ಇಲ್ಲೊಬ್ಬರು ಅಭಿಮಾನಿ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ದರ್ಶನ್ಗಾಗಿ ವಿಶೇಷ ಪೂಜೆಯನ್ನ ಮಾಡಿಸಿ ಅಭಿಮಾನಿಯೊಬ್ಬರು ವರ ಕೇಳಿದ್ದಾರೆ. ದರ್ಶನ್ ಜೈಲಿನಿಂದ ರಿಲೀಸ್ ಆಗ್ತಾರಾ ಅಥವಾ ಇಲ್ವಾ ಅಂತ ವರ ಕೇಳಿದ್ದಾರೆ. ವರ ಕೇಳ್ತಿದ್ದಂತೆ ದೇವರ ಮೇಲಿಂದ ಹೂಗಳು ಬಿದ್ದಿದೆ. ರಿಲೀಸ್ ಆಗ್ತಾರೆ ಅನ್ನೋ ಬಗ್ಗೆ ಸೂಚನೆ ಕೊಟ್ಟಿದ್ಯಾ ಹಾಗಾದ್ರೆ ದೇವ್ರು? ಬಲಭಾಗ ಹಾಗೂ ಮಧ್ಯ ಭಾಗದಿಂದ ಹೂವಿನ ಪ್ರಸಾದ ಕೊಟ್ಟಿದೆ. ದೇವರು ವರ ಕೊಟ್ಟ ವಿಡಿಯೋ ಇದೀಗ ಎಲ್ಲೆಡೆ ಕೂಡ ಸಖತ್ ವೈರಲ್ ಆಗ್ತಾ ಇದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ನಟ ದರ್ಶನ್ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ. ಅಭಿಮಾನಿಗಳು ಈಗ ವರವನ್ನ ಕೇಳ್ತಾ ಇದ್ದಾರೆ, ಹಾಗೆ ದೇವರ ಮೊರೆ ಹೋಗ್ತಾ ಇದ್ದಾರೆ. ನಮ್ಮ ಡಿ ಬಾಸ್ ಏನಿದ್ದಾರೆ, ನಮ್ಮ ನೆಚ್ಚಿನ ನಟ ಜೈಲಿಂದ ಹೊರಗೆ ಬರಲಿ ಅಂತ ದೇವರ ಮೊರೆ ಹೋಗ್ತಾ ಇದ್ದಾರೆ ಅಭಿಮಾನಿಗಳು. ಅದರಲ್ಲಿ ಇಲ್ಲೊಬ್ಬ ಅಭಿಮಾನಿ ದೇವರ ಬಳಿ ವರ ಕೇಳಿದ್ದಾನೆ, ನಮ್ಮ ದರ್ಶನ್ ಏನಿದ್ದಾರೆ ಡಿ ಬಾಸ್ ಅವರಿಂದ ಜೈಲಿಂದ ರಿಲೀಸ್ ಆಗ್ತಾರಾ ಅಥವಾ ಇಲ್ವಾ ಅಂತ ದೇವರ ಬಳಿ ವರವನ್ನ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ವರ ಕೇಳ್ತಿದ್ದಂತೆ ದೇವರ ಮೇಲಿಂದ ಹೂಗಳು ಬಿದ್ದಿದೆ. ನೀವು ಗಮನಿಸ್ತಾ ಇದ್ದೀರಾ, ಈ ವಿಡಿಯೋ ಈಗ ಸಖತ್ ಎಲ್ಲೆಡೆ ಕೂಡ ವೈರಲ್ ಆಗ್ತಾ ಇರುವಂಥದ್ದು. ವರ ಕೇಳ್ತಿದ್ದಂತೆ ದೇವರ ಮೇಲಿಂದ ಹೂಗಳು ಬಿದ್ದಿದೆ, ರಿಲೀಸ್ ಆಗ್ತಾರೆ ಅನ್ನೋ ಬಗ್ಗೆ ದೇವರು ಸೂಚನೆ ಕೊಟ್ಟಿದೆ ಅಂತ ಅಭಿಮಾನಿಗಳು ಒಂದ್ ಕಡೆ ಹೇಳ್ತಾ ಇದ್ದಾರೆ. ನೋಡಪ್ಪ, ನಿಮ್ ವಿಷಯ ನಿನ್ನ ಹತ್ರ ಕೇಳ್ಬೇಕು ಕೇಳ್ಬೇಕು ಗೊತ್ತಿಲ್ಲ. ಒಬ್ಬ ಕಲಾವಿದ, ಒಬ್ಬರು ಕಲಾವಿದರು ಒಂದು ತೊಂದರೆಯಲ್ಲಿ ಸಿಗಾಕೊಂಡವ್ರಿ. ಅವರು ದರ್ಶನ್ ಅಂತ, ಅವರು ಮಾಡಿರೋ ಯಾವ್ದೇ ತರದ ತಪ್ಪು ಮಾಡಿರ್ಬೋದು, ಮಾಡಿಲ್ದೇನೆ ಇರ್ಬೋದು, ಆದ್ರೆ ಅವ್ರ ಅಭಿಮಾನಿಗಳ ಪರವಾಗಿ ನಾವು ಕೇಳ್ತಾ ಇದೀವಿ ನಿಮ್ಮ ಹತ್ರ. ಆದಷ್ಟು ಬೇಗ ಅವ್ರ ಏನೇ ಆರೋಪಗಳು ಮಾಡಿದ್ರು ಆದಷ್ಟು ಬೇಗ ಅದನ್ನೆಲ್ಲ ನಿವಾರಣೆ ಮಾಡಿ ಅವ್ರಿಗೆ ಯಾವ್ದೇ ತರದ ತೊಂದರೆ ಆಗದಂತೆ ಅಭಿಮಾನಿಗಳ ಹತ್ರ ಮತ್ತೆ ಅವ್ರು ಸೇರ್ತಾರೆ ಅನ್ನೋದಾದ್ರೆ ನಿನ್ನ ಆಶೀರ್ವಾದ ಇದ್ದು ದಾರಿ ನಡೆಸ್ಕೊಟ್ಟು ನೀನ್ ನಡ್ಸ್ಕೊಡ್ತೀನಿ ಕಣ, ಆದಷ್ಟು ಬೇಗ ಅವ್ರನ್ನ ಕೈ ಗುಡ್ಸ್ಕೊಡ್ತೀನಿ ಅನ್ನೋದಾದ್ರೆ ನಿನ್ನ ಆಶೀರ್ವಾದ ಮಾಡಪ್ಪ. ಎಸ್ ಈ ಗುರುತು ಹೆಚ್ಚಿನ ಮಾಹಿತಿ ನೀಡ್ತಾರೆ ಆಧ್ಯಾತ್ಮಿಕ ಚಿಂತಕರಾದಂತಹ ನಾಗರಾಜ್ ನಕ್ಷತ್ರ ಅವರು. ಗುರುಗಳೇ ನಮಸ್ತೆ. ಈಗ ಎಲ್ಲೆಡೆ ಕೂಡ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ, ನಟ ದರ್ಶನ್ ಜೈಲಿಂದ ಹೊರಗೆ ಬರ್ತಾರಾ ಇಲ್ವಾ ಅಂತ ಅಭಿಮಾನಿಗಳೊಬ್ರು ದೇವರ ಬಳಿ ಮೊರೆ ಹೋಗಿದ್ದಾರೆ. ಹಾಗೆ ದೇವರು ಮಧ್ಯಭಾಗದಿಂದ ಹೂವನ್ನ ಕೊಟ್ಟಿದೆ, ಹಾಗೆ ಬಲಭಾಗದಿಂದಲೂ ಕೂಡ ಹೂವನ್ನ ಕೊಟ್ಟಿದೆ. ವಿಡಿಯೋದಲ್ಲಿ ಕೂಡ ಅದು ಕಾಣಿಸ್ತಾ ಇದೆ. ಸೊ ಈಗ ಬಲಭಾಗದಿಂದ ಹೂ ಕೊಟ್ಟರೆ ಏನು ಸೂಚನೆ, ಮಧ್ಯಭಾಗದಿಂದ ಹೂ ಕೊಟ್ಟರೆ ಏನು ಸೂಚನೆ ಗುರುಗಳೇ? ನಮಸ್ತೆ ಅಮ್ಮ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಶಾಸ್ತ್ರಗಳಲ್ಲಿ ಈ ಶಕುನ ಫಲ ಅಂತ ಒಂದು ಭಾಗ ಇದೆ ಜ್ಯೋತಿಷ್ ಶಾಸ್ತ್ರದಲ್ಲಿ. ಗಣಿತ ಭಾಗಗಳು ಮತ್ತೆ ಹಾಗೆ ಶಕುನ ಭಾಗಗಳು ಅಂತ ಹೇಳುವಂತಹ ರೀತಿಯಲ್ಲಿ ವಿಂಗಡಣೆ ಆಗುವುದರ ಮೂಲಕ ಶಕುನಗಳು ಅಂತಂದ್ರೆ ಪ್ರಾಕೃತಿಕವಾಗಿ ನಡೆಯುವಂತಹ ಘಟನೆಗಳನ್ನ ಶಕುನ ಅಂತ, ಅದನ್ನ ದೈವಜ್ಞ ಅರ್ಥಾತ್ ಜ್ಯೋತಿಷಿ ಆದವನು ಗಮನಿಸ್ತಾನೆ, ಗಣನೆಗೆ ತೆಗೆದುಕೊಳ್ತಾನೆ ಅನ್ನುವಂತಹದ್ದು ನಿಯಮ. ಹೀಗೆ ದೇವರ ಸನ್ನಿಧಾನದ ಮುಂದೆ ಹೋಗಿ ಪ್ರಾರ್ಥನೆಯನ್ನ ಮಾಡಿ ಪ್ರಸಾದವನ್ನ ನೋಡುವ ವಿಧಾನ ಅಂತ ಇದನ್ನ ಗಣನೆಗೆ ತಕ್ಕೊಳ್ತಾರೆ. ಇವತ್ತೇನು ತಾವು ಮಾತಾಡ್ತಾ ಇದ್ದೀರಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರವನ್ನ ಕೊಡುವುದಾದ್ರೆ, ಎಡಭಾಗದ ಪುಷ್ಪದ ಒಂದು ಪ್ರಸಾದ ಅನ್ನುವಂಥದ್ದೇನು ಇದೆ ಅದು ಅಶುಭ ಶಕುನ. ಬಲಭಾಗದ ಪುಷ್ಪದ ಪ್ರಸಾದ ಏನಿದೆ ಇದನ್ನ ಶುಭ ಶಕುನ ಅಂತ ಕರೀತಾರೆ. ಪ್ರಾರ್ಥನೆ ಮಾಡಿದ ವ್ಯಕ್ತಿ ಮತ್ತೆ ಸನ್ನಿಧಾನ ಇದೆರಡನ್ನ ಗಮನಿಸಿಕೊಂಡ ಹಾಗೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಪ್ರಾರ್ಥನೆ ನೆರವೇರ್ತದ ಅನ್ನುವಂತಹ ದೃಷ್ಟಿಯಲ್ಲಿ ಪ್ರಾರ್ಥಿಸಿದಾಗ ಅವರಿಗೆ ಸಿಕ್ಕಿದಂತಹ ಹೂವಿನ ಪ್ರಸಾದ ಏನಿದೆ ಅದು ಶುಭ ಫಲ ಸೂಚನೆಯನ್ನ ಕೊಡುವಂತಹ ಪ್ರಸಾದ ಅಂತ ನಾವು ಶಾಸ್ತ್ರ ದೃಷ್ಟಿಯಲ್ಲಿ ಅದನ್ನ ಪರಿಗಣನೆಗೆ ಸ್ವೀಕಾರ ಮಾಡಲಿಕ್ಕೆ ಅವಕಾಶ ಉಂಟು. ಇದನ್ನೆಲ್ಲ ಹೊರತುಪಡಿಸಿದಂತೆ ಒಬ್ಬ ಜೀವಿ ತನ್ನದ್ದಾದಂತಹ ಕರ್ಮಕ್ಕೆ ಸರಿಯಾದಂತಹ ಫಲವನ್ನ ಅನುಭವಿಸ್ತಾನೆ ಹೇಳುವಂತಹ ಒಂದಷ್ಟು ನಿಯಮಗಳನ್ನ ಜ್ಯೋತಿಷ್ ಶಾಸ್ತ್ರ ಹೇಳುವಂತಹದ್ದು. ಪದವೀಂ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ ಅಂತ ಒಂದು ಏನು ವಚನ ಇದೆ, ಒಂದು ಮಾತಿದೆ ಶಾಸ್ತ್ರದ್ದು. ನಮ್ಮ ಕರ್ಮ ಫಲದ ಆಧಾರದಲ್ಲಿ ನಮಗಿಲ್ಲಿ ಸಿಗುವಂತಹ ಪದವಿಗಳು ಅಂತ ನಿರ್ಣಯ ಇರುವಂತಹದ್ದು. ಆ ನೆಲೆಯಲ್ಲಿ ಅವರ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಅವರು ತಪ್ಪು ಮಾಡಿದ್ದಾರೆ ಮಾಡಲಿಲ್ಲ ಈ ಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಲಿಕ್ಕೆ ನಾವಲ್ಲ, ನಾಳೆಯ ದಿವಸ ಕಾನೂನು ಅದಕ್ಕೆ ಉತ್ತರವನ್ನ ಕೊಡ್ತದೆ.
ಆದ್ರೆ ಈ ಸಂದರ್ಭದಲ್ಲಿ ವಸ್ತುಸ್ಥಿತಿಯಲ್ಲಿ ಈ ಶಕುನಕ್ಕೆ ಸಂಬಂಧಪಟ್ಟಂತಹ ಉತ್ತರವನ್ನ ಕೊಡದಿದ್ರೆ ಇದು ಶುಭ ಫಲದ ಸೂಚನೆಯ ಶಕುನ ಅಂತ ಹೇಳುವಂತಹದ್ದನ್ನ ತೀರ್ಮಾನಕ್ಕೆ ತೆಗೆದುಕೊಳ್ಬಹುದು. ಓಕೆ, ಧನ್ಯವಾದಗಳು ಗುರುಗಳೇ, ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.